ಗೋಸ್ಟು, ಸಪ್ತಸಾಗರದಾಚೆಯಲ್ಲೋ ಸೈಡ್ ಬಿ ಮತ್ತು ಗರಡಿ ಈ ಮೂರು ಸಿನಿಮಾಗಳು ಐದು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿವೆ ಅಂತ ನೋಡೋಣ. ಅದಕ್ಕೆ ನಾವು ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಸ್ ಲೇಟ್ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಶ್ರೀನಿ ಅವರು ಡೈರೆಕ್ಷನ್ ಮಾಡಿ ಶಿವಣ್ಣ ಅವರು ಅಭಿನಯಿಸಿರುವ ಸಿನಿಮಾ ಗೋಸ್ಟ್. ಈ ಸಿನಿಮಾ ಅಕ್ಟೋಬರ್ 19ರಂದು ರಿಲೀಸ್ ಆಗಿತ್ತು. ಅದು ಕೂಡ ದೇಶಾದ್ಯಂತ ಐದು ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಹೀಗಾಗಿ ಈ ಸಿನಿಮಾ ಮೊದಲನೇ ದಿನದಲ್ಲಿ 2.35 ಕೋಟಿ ಮಾಡಿತ್ತು. ಇನ್ನು ಎರಡನೇ ದಿನ 1.8 ಕೋಟಿ, ಮೂರನೇ ದಿನ 1.9 ಕೋಟಿ, ನಾಲ್ಕನೇ ದಿನ 2.5 ಕೋಟಿ, ಐದನೇ ದಿನ 2.1 ಕೋಟಿ. ಟೋಟಲ್ ಆಗಿ ಐದು ದಿನದಲ್ಲಿ 10.2 ಕೋಟಿ ಗಳಿಕೆ ಮಾಡಿದೆ. ಎರಡನೇ ಸಿನಿಮಾ ಗರಡಿ. ಈ ಸಿನಿಮಾವನ್ನು ಯುವರಾಜ್ ಭಟ್ ಅವರು ಡೈರೆಕ್ಷನ್ ಮಾಡಿ ಎಸ್ ಎಸ್ ಸೂರ್ಯ ಅವರು ಹೀರೋ ಆಗಿ ನಟಿಸಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಮೊದಲನೇ ದಿನದಲ್ಲಿ 0.90 ಕೋಟಿ ಕಲೆಕ್ಷನ್ ಮಾಡಿದೆ, ಎರಡನೇ ದಿನ 1 ಕೋಟಿ, ಮೂರನೇ ದಿನ 0.98 ಕೋಟಿ, ನಾಲ್ಕನೇ ದಿನ 0.52 ಕೋಟಿ, ಐದನೇ ದಿನ 0.46 ಕೋಟಿ. ಟೋಟಲ್ ಆಗಿ ಈ ಸಿನಿಮಾ ಐದು ದಿನದಲ್ಲಿ 4.86 ಕೋಟಿ ಕಲೆಕ್ಷನ್ ಮಾಡಿದೆ. ಮೂರನೇ ಸಿನಿಮಾ ಸಪ್ತಸಾಗರದ ಆಚೆಯಲ್ಲೋ ಸೈಡ್ ಬಿ. ಈ ಸಿನಿಮಾವನ್ನು ಹೇಮಂತ್ ಅವರು ಡೈರೆಕ್ಷನ್ ಮಾಡಿ ರಕ್ಷಿತ್ ಶೆಟ್ಟಿ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಸಿನಿಮಾ ಐದು ಭಾಷೆಯಲ್ಲಿ ದೇಶಾದ್ಯಂತ ರಿಲೀಸ್ ಆಗಿದೆ. ಈ ಸಿನಿಮಾ ಮೊದಲನೇ ದಿನದಲ್ಲಿ 2.2 ಕೋಟಿ, ಎರಡನೇ ದಿನ 2.37 ಕೋಟಿ, ಮೂರನೇ ದಿನ 1.33 ಕೋಟಿ, ನಾಲ್ಕನೇ ದಿನ 0.89 ಕೋಟಿ, ಐದನೇ ದಿನ 0.83 ಕೋಟಿ. ಟೋಟಲ್ ಆಗಿ ಐದು ದಿನದಲ್ಲಿ ಈ ಸಿನಿಮಾ 7.62 ಕೋಟಿ ಕಲೆಕ್ಷನ್ ಮಾಡಿದೆ. ಇದಿಷ್ಟು ಮೂರು ಸಿನಿಮಾಗಳು ಐದು ದಿನದಲ್ಲಿ ಕಲೆಕ್ಷನ್ ಮಾಡಿರೋದು. ಇದು ಯಾವುದೋ ಅಫೀಷಿಯಲ್ ಆಗಿ ಅನೌನ್ಸ್ ಮಾಡಿರೋದಲ್ಲ, ತಿಳಿದು ಬಂದಿರುವ ಪ್ರಕಾರ. ಹಾಗಂತ ಇದು ಸುಳ್ಳಂತ ಹೇಳೋಕ್ಕಾಗಲ್ಲ, ಇದೇ ನಿಜ ಆಗಿರ್ಬೋದು. ನಿಜ ಆಗಿರಲಿಕ್ಕೂ ಇದರ ಅಕ್ಕಪಕ್ಕನೇ ಕಲೆಕ್ಷನ್ ಆಗಿರುತ್ತೆ. ಎಸ್, ಇದಿಷ್ಟು ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನೀವು ಈ ಮೂರು ಸಿನಿಮಾಗಳಲ್ಲಿ ಯಾವ ಸಿನಿಮಾ ನೋಡಿದ್ರಿ ಮತ್ತು ಯಾವ ಸಿನಿಮಾ ತುಂಬ ಇಷ್ಟ ಆಯಿತು ಅಂತ ಕೆಳಗಡೆ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.